ಇರೋ ಟ್ರಕ್ ಸಿಮ್ಯುಲೇಟರ್ ಟು ಗೇಮನ್ನು ಜಿಫೋರ್ಸ್ ನಾವು ಅಪ್ಲಿಕೇಶನ್ನ ಮೂಲಕ ಮೊಬೈಲ್ನಲ್ಲಿ ಆಡೋದು ಹೇಗೆ ಅಂತ ನಿಮಗೆ ಮೊನ್ನೆ ತೋರಿಸಿಕೊಟ್ಟೆ. ಆದರೆ ನಿಮ್ಮಲ್ಲಿ ತುಂಬ ಜನ ಹೇಳಿದರು ಲಾಗಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ಹೇಗೆ ಲಾಗಿನ್ ಆಗೋದು ಮತ್ತು ಪ್ಲೇ ಮಾಡೋದು ಅಂತ ತೋರಿಸಿಕೊಡ್ತೀನಿ. ನಾನು ರೋಶನ್ ಮಚಾದೋ, ನೀವು ನೋಡ್ತಾ ಇದ್ದೀರಾ ಕನ್ನಡ ಯೂಟ್ಯೂಬ್ ಗೇಮಿಂಗ್ ಚಾನಲ್ ಗೇಮ್ ಸ್ಟೇಷನ್ ಕನ್ನಡ. ಮೊನ್ನೆ ಹಾಕಿದ ವೀಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು, ನಿಮ್ಮಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ರಿ, ತುಂಬ ಖುಷಿಯಾಯಿತು. ಆದರೆ ಯೂಟ್ಯೂಬ್ನವರು ಆ ವೀಡಿಯೋಗೆ ಏಜ್ ರಿಸ್ಟ್ರಿಕ್ಷನ್ ಹಾಕಿದರು ಮತ್ತು ಆ ವೀಡಿಯೋವನ್ನು ಸ್ಟಾಪ್ ಮಾಡಿದರು. ಹಾಗೆ ಅದರ ಮಾನಿಟೈಸೇಷನ್ ಕೂಡ ಆಫ್ ಆಗಿದೆ ಆ ವೀಡಿಯೋ. ಆದ್ದರಿಂದ ನಾನು ಈ ವೀಡಿಯೋವನ್ನು ಯಾವುದೇ ಬೆನಿಫಿಟ್ ಇಲ್ಲದೆ ಮಾಡ್ತಾ ಇದ್ದೀನಿ. ಆದರೂ ನೀವು ಫೇಕ್ ವೀಡಿಯೋ ಅಂತ ಹೇಳಿದರೆ ನಾನು ಎಂಥ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಬ್ರೋ, ಓಕೆನಾ? ಹಾಗೆ ನಿಮ್ಮಲ್ಲಿ ತುಂಬ ಜನ ಹೇಳಿದರು ಒಂದು ಪ್ರಾಪರ್ ಆದ ಪ್ರೂಫ್ ಕೊಡಿ ಅಂತ. ಸೊ ಈ ವೀಡಿಯೋದ ಎಂಡ್ ಸೆಕ್ಷನಲ್ಲಿ ಪ್ರಾಪರ್ ಆದ ಪ್ರೂಫ್ ತಂದಿದ್ದೀನಿ ಈ ಗೇಮ್ ವರ್ಕ್ ಆಗ್ತದೆ ಮೊಬೈಲ್ನಲ್ಲಿ ಅಂತ. ಒಂದು ವೇಳೆ ETS 2 ಗೇಮನ್ನು ಮೊಬೈಲ್ನಲ್ಲಿ ಆಡುವಂತಹ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಓಕೆನಾ? ಇಲ್ಲಾದರೆ ಕಾಮೆಂಟ್ ಬಾಕ್ಸ್ ಚೆಕ್ ಮಾಡಿ, ನಿಮಗೆ ಅಲ್ಲಿ ಒಂದು ವೀಡಿಯೋ ಸಿಗ್ತದೆ. ಅದು 2 ದಿನದ ಮೊದಲು ಹಾಕಿರುವಂತಹ ವೀಡಿಯೋ ಆಗಿರ್ತದೆ. ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಯಾವ ಥರ ವರ್ಕ್ ಆಗ್ತದೆ ಅಂತ. ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಈ GeForce Now ಅಪ್ಲಿಕೇಶನ್ನ ಮೂಲಕ ETS 2 ಗೇಮನ್ನು ಹೇಗೆ ಆಡೋದು ಅಂತ ನೋಡುವ, ಹಾಗೆಯೇ ಈ ಆ್ಯಪ್ನಲ್ಲಿ ಲಾಗಿನ್ ಹೇಗೆ ಆಗೋದು ಅಂತ ನೋಡುವ. ನಿಮ್ಮಲ್ಲಿ ತುಂಬ ಜನ ಮೊನ್ನೆ ಅದನ್ನು ಕೇಳಿದರೆ, ಸೊ ಹಾಗಾದರೆ ಇವತ್ತು ಲಾಗಿನ್ ಹೇಗೆ ಆಗೋದು ಅಂತ ನೋಡುವ. ಹಾಗಾದರೆ ಫಸ್ಟ್ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ NVIDIA GeForce Now ಅಂತ ಹೇಳೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸರ್ಚ್ ಮಾಡಿ NVIDIA GeForce Now APK ಅಂತ. APK ಅಂತ ಸರ್ಚ್ ಮಾಡುವಾಗ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಯಾವುದಾದ್ರೂ ಒಂದು ವೆಬ್ಸೈಟಿಂದ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಹಾಗಾದರೆ ಆ APK ಡೌನ್ಲೋಡ್ ಮಾಡಿ ಆದಮೇಲೆ ಆ APKಯನ್ನು ಅಂದರೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಗೈಸ್, ಹಾಗಾದರೆ ಇಂಟ್ರೊಡಕ್ಷನ್ ಎಲ್ಲ ಆಯಿತು. ಈಗ ನಾವು ನೋಡುವ ಈ NVIDIA GeForce ಹೇಗೆ ಲಾಗಿನ್ ಮಾಡೋದು ಅಂತ, ಓಕೆನಾ? ನಾನು ಆ ಮೊನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ತುಂಬ ಜನ ಇಲ್ಲಿ ತಪ್ಪು ಮಾಡಿದ್ದೆ, ಅದೇನೆಂದರೆ VPN ಕನೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ಇಂಡಿಯಾದಲ್ಲಿ ಇನ್ನೂ ಲಾಂಚ್ ಆಗಲಿಲ್ಲ. ನಾವು US ಸರ್ವರ್ ಕನೆಕ್ಟ್ ಮಾಡಿಕೊಂಡು ನಾವು ಈ ಗೇಮ್ನೊಳಗೆ ಈ ಗೇಮಿಗೆ ಲಾಗಿನ್ ಆಗಬೇಕಾಗ್ತದೆ. ಓಕೆ, ಅದಕ್ಕೋಸ್ಕರ ಯಾವುದಾದ್ರು VPN ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಿಗೆ ಹೋಗಿ ಮತ್ತು VPN ಅಂತ ಸರ್ಚ್ ಮಾಡಿ. VPN ಅಂತ ಸರ್ಚ್ ಮಾಡುವಾಗ ಯಾವುದಾದ್ರು ಒಂದು VPN ಬರ್ತದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು VPN ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನ? ಸೊ ನನ್ನೊಟ್ಟಿಗೆ ಒಂದು ಆಲ್ರೆಡಿ ಒಂದು VPN ಇದೆ, ಹೆಸರು ಗೊತ್ತಿಲ್ಲ VPN. ಸೊ ನೀವು ಯಾವುದಾದ್ರು ಒಂದು VPN ಡೌನ್ಲೋಡ್ ಮಾಡ್ಕೊಳ್ಳಿ, ಇಟ್ ಡಸಂಟ್ ಮ್ಯಾಟರ್. ಹಾಗಾದರೆ ನಾನೀಗ VPN ಓಪನ್ ಮಾಡ್ತೀನಿ. VPN ಓಪನ್ ಮಾಡುವಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ VPN ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ? ಸೊ ಈಗ ಇಲ್ಲಿ ಕನೆಕ್ಟ್ ಆಗ್ತಾ ಉಂಟು VPN. VPN ಕನೆಕ್ಟ್ ಆಯಿತು. ಈಗ ನಾನು ಇಲ್ಲಿ ಸರ್ವರ್ ಸೆಲೆಕ್ಟ್ ಮಾಡ್ತೀನಿ. ಸೊ ನಾನು ಇಲ್ಲಿ ಮಿಡ್ಲ್ ಕ್ಲಿಕ್ ಮಾಡ್ತೀನಿ, ಆಗ ಸರ್ವರ್ ಬರ್ತದೆ US ಮತ್ತು US ಅಂತ. ಸೊ ನಾನು US ಮೇಲೆ ಟ್ಯಾಪ್ ಮಾಡ್ತೀನಿ. ಸೊ ಇಲ್ಲಿ ಕನೆಕ್ಟ್ ಆಗ್ತಾ ಉಂಟು. ಸೊ ಕನೆಕ್ಟೆಡ್, ಓಕೆನಾ? ಸೊ ಇಲ್ಲಿ ನಿಮಗೆ ಬಾವುಟ ಕಾಣ್ತಾ ಉಂಟಲ್ಲ US. ಸೊ ಕನೆಕ್ಟ್ ಆಗಿದೆ. ಹಾಗಾದರೆ ಈಗ ನಾನು ಡೈರೆಕ್ಟಾಗಿ ಕ್ರೋಮ್ ಓಪನ್ ಮಾಡ್ತೀನಿ, ಓಕೆನಾ? ಕ್ರೋಮ್, ಓಕೆನಾ? ಇದನ್ನು, ಸೊ ಇದು, ಓಕೆನಾ? ಸೊ ಈ ಅಪ್ಲಿಕೇಶನ್ನು ನೀವು ಓಪನ್ ಮಾಡಬೇಕಾಗ್ತದೆ, ಓಕೆ? ನಿಮಗೆ ಕಾಣ್ತುಂಟಲ್ಲ ಇನ್ಫಾರ್ಮೇಷನ್, ಇದು ಕ್ರೋಮ್ ಅಂತ, ಓಕೆನಾ? ಸೊ ಈ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಈ ಅಪ್ಲಿಕೇಶನ್ ಓಪನ್ ಮಾಡಿ ಆದಮೇಲೆ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ NVIDIA GeForce Now. ಇಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ NVIDIA GeForce Now. ಸೊ ಈ ಥರ ಟೈಪ್ ಮಾಡಿ ಸರ್ಚ್ ಕೊಡಿ, ಓಕೆನಾ? ಹಾಗಾದರೆ ಈ ಥರ ಟೈಪ್ ಮಾಡಿ ಈ ಥರ ಸರ್ಚ್ ಕೊಟ್ಟರೆ ನಿಮಗೆ ಇಲ್ಲಿ ಈ ಥರ ಆಪ್ಷನ್ ಬರ್ತದೆ. ಫಸ್ಟ್ ನಿಮ್ಮ ಸ್ಕ್ರೀನಲ್ಲಿ ಬರುವ ಫಸ್ಟ್ ಆಪ್ಷನ್ NVIDIA.com, www.NVIDIA.com. ಅದರ ಕೆಳಗೆ ಯುವರ್ ಗೇಮ್ಸ್ ಯುವರ್ ಡಿವೈಸಸ್ ಪ್ಲೇ ಎನಿವೇರ್ ಅಂತ ಒಂದು ಆಪ್ಷನ್ ಇರ್ತದೆ. ಸೊ ಅದರ ಮೇಲೆ ಟ್ಯಾಪ್ ಮಾಡಿ ಫಸ್ಟ್ ಆಪ್ಷನ್, ಓಕೆನಾ? ಫಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಸೊ ಈ ಸ್ವಲ್ಪ ಟೈಮ್ ತೊಗೊಳ್ಬೋದು, ನಿಮ್ಮ ಇಂಟರ್ನೆಟ್ ಎಷ್ಟು ಫಾಸ್ಟ್ ಇರುತ್ತೆ ಅಷ್ಟು ಒಳ್ಳೆಯದು. ಯಾಕಂದರೆ ನಾವೀಗ VPN ಕನೆಕ್ಟ್ ಮಾಡಿದ್ದೀವಿ. ಸೊ ಅದರಿಂದ ಸ್ಲೋ ಆದರೂ ಅದರಿಂದ ಸ್ಲೋ ಆಗುವ ಸಾಧ್ಯತೆ ಇರ್ತದೆ. ಓಕೆನಾ? ಅಂತ ಸೊ ನಿಮಗೆ ಇಲ್ಲಿ ಕಾಣ್ತಾ ಉಂಟು ಮೋರ್ ಪವರ್ ಮೋರ್ ಪ್ಲೇ ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಫೋರ್ಟ್ನೈಟ್ ತುಂಬ ಗೇಮ್ಗಳು ಆಡ್ಬೋದು ನಿಮ್ಮ ಮೊಬೈಲ್ನಲ್ಲಿ. ಸೊ ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ದಾರೆ ಅಪೆಕ್ಸ್ ಲೆಜೆಂಡ್ಸ್, ಅಸಾಸಿನ್ಸ್ ಕ್ರೀಡ್, ಸೈಬರ್ ಪಂಕ್ ಮತ್ತು ಫೋರ್ಟ್ನೈಟ್. ಸೊ ಈ ಥರ ಗೇಮ್ಗಳನ್ನ ಆಡ್ಬೋದು. ಸೊ ನಿಮಗೆ ಇಲ್ಲಿ ಒಂದು ವೀಡಿಯೋ ಕೂಡ ಕೊಟ್ಟಿದ್ದಾರೆ ನಿಮ್ಮ ಪ್ರೂಫಿಗೋಸ್ಕರ, ನಿಮ್ಮ ಸಮಾಧಾನಕ್ಕೋಸ್ಕರ ಒಂದು ವೀಡಿಯೋಗಳು ಕೊಟ್ಟಿದ್ದಾರೆ. PC ಗೇಮ್ಗಳನ್ನ ಆಡ್ಕೊಂಡು ರೆಕಾರ್ಡ್ ಮಾಡಿರೋಂಥ ಒಂದು ಗೇಮ್ ಪ್ಲೇಗಳು ಕೊಟ್ಟಿದ್ದಾರೆ. ಸೊ ನಾನು ಪಾಸ್ ಮಾಡ್ತೀನಿ, ನಮಗೆ ಬೇಡ. ಈಗ ನಾವು ಲಾಗಿನ್ ಆಗಬೇಕಂದ್ರೆ ಇಷ್ಟೇ ಮಾಡಬೇಕು. ಅದೇನೆಂದರೆ ಇಲ್ಲಿ ಜಾಯಿನ್ ಟುಡೇ, ನಿಮಗೆ ಇಲ್ಲಿ ಮೇಲ್ ಭಾಗದಲ್ಲಿ ಜಾಯಿನ್ ಟುಡೇ ಅಂತ ಒಂದು ಆಪ್ಷನ್ ಕಾಣ್ತದೆ. ಇಲ್ಲ ಅಕ್ಕಪಕ್ಕದಲ್ಲಿ ಅದಿರ್ಬೋದು, ಓಕೆನಾ? ಸೊ ಇವತ್ತಿನ ಡೇಟ್ ಪ್ರಕಾರ ನನಗೆ ಇಲ್ಲಿ ಮೇಲ್ಗಡೆ ಜಾಯಿನ್ ಟುಡೇ ಆಪ್ಷನ್ ಕಾಣ್ತಾ ಉಂಟು. ಸೊ ಜಾಯಿನ್ ಟುಡೇ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ಜಾಯಿನ್ ಮೇಲೆ ಟ್ಯಾಪ್ ಮಾಡಿ, ಓಕೆನಾ? ಜಾಯಿನ್ ಮೇಲೆ ಟ್ಯಾಪ್ ಮಾಡಿ. ಜಾಯಿನ್ ಮೇಲೆ ಟ್ಯಾಪ್ ಮಾಡುವಾಗ ಅದು ಇನ್ನೊಂದು ಪೇಜಿಗೆ ರೀಲೋಡ್ ಆಗ್ತದೆ, ಓಕೆನಾ? ರೀಕನೆಕ್ಟ್ ಆಗ್ತದೆ ಇನ್ನೊಂದು ಪೇಜಿಗೆ. ಸೊ ಇನ್ನೊಂದು ಪೇಜಿಗೆ ರೀಕನೆಕ್ಟ್ ಆಗ್ತಾ ಉಂಟು. ನನ್ನ ಸ್ಪೀಡಲ್ಲಿ 151 KB/s ಸಿಗ್ತಾ ಉಂಟು VPN ಕನೆಕ್ಟ್ ಮಾಡಿಕೊಂಡು. ಸೊ ಯುವರ್ ಅಪೀಲ್ ಟು ಬಿ ಆಫ್ಲೈನ್, ಪ್ಲೀಸ್ ಚೆಕ್ ಯುವರ್ ಕನೆಕ್ಷನ್. ಅಯ್ಯಯ್ಯೋ, ಇಂಟರ್ನೆಟ್ಗೆ ಅಂತ ಆಯ್ತು ಮರೆ, ರಿಫ್ರೆಶ್ ಮಾಡುವ. ಸೊ ಈ ಥರ ಸಮಸ್ಯೆಗಳು ಬರಬಹುದು, ಬರದೇ ಇರಬಹುದು, ಗೊತ್ತಿಲ್ಲ, ನೋಡುವ.
ಸೊ ಗೈಸ್, ತುಂಬ ಹೊತ್ತಿನ ಪ್ರಯತ್ನದ ಬಳಿಕ ನಾನು ಫೈನಲ್ ಆಗಿ ಈ ವೆಬ್ಸೈಟನ್ನು ಓಪನ್ ಮಾಡಿದ್ದೆ. ನಾನು ಆಗ ಟ್ಯಾಪ್ ಮಾಡಿದ್ದೆ ಅಲ್ಲ, ಸೊ ಅದು ಇಲ್ಲಿ ಓಪನ್ ಆಯಿತು. ಸೊ ನಾನು ಬ್ರೌಸರ್ ಚೇಂಜ್ ಮಾಡಿದೆ, ಕಾರಣ ಇಷ್ಟೇ. ನಾನು ಕ್ರೋಮ್ನಲ್ಲಿ ಆಲ್ರೆಡಿ ಒಂದು ಅಕೌಂಟ್ ಮಾಡಿದ್ದೆ, ಸೊ ಆ ಅಕೌಂಟ್ ರಿಮೂವ್ ಮಾಡಿ ನೋಡಿದೆ. ಸೊ ಅದು ವಾಪಸ್ ಹೇಳ್ತಾ ಉಂಟು, ನಿಮ್ಮೊಟ್ಟಿಗೆ ಆಲ್ರೆಡಿ ಒಂದು ಅಕೌಂಟ್ ಉಂಟು, ನೀವು ಅದನ್ನು ಅಪ್ಗ್ರೇಡ್ ಮಾಡಬೇಕಷ್ಟೇ ಅಂತ. ಸೊ ನಾನು ಡೇಟಾ ಕ್ಲಿಯರ್ ಮಾಡ್ಬೋದು, ಆದರೆ ನನಗೆ ಅದರ ಆದರೆ ನಾನು ಡೇಟಾ ಕ್ಲಿಯರ್ ಮಾಡಲಿಕ್ಕೆ ಇಚ್ಛೆ ಇಲ್ಲ, ಯಾಕಂದರೆ ನನ್ನ ಬೇರೆ ಅಕೌಂಟ್ಗಳ ಡೀಟೇಲ್ಸ್ ಕೂಡ ಹೋಗ್ತದೆ. ಸೊ ಆದ್ದರಿಂದ ನಾನು ನನ್ನ ಓಪನ್ ಐ ಮೀನ್ ಈ ಬ್ರೌಸರ್ ಓಪನ್ ಮಾಡಿದೆ. ಸೊ ಇಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸೇಮ್ ಪ್ರೊಸೆಸ್. ಓಕೆನಾ, ನೀವು ಅಲ್ಲಿ ಟ್ಯಾಪ್ ಮಾಡಿದೆ ಕೂಡಲೇ ಸ್ವಲ್ಪ ಟೈಮ್ ತಗೊಳ್ತಾ ಲೋಡ್ ಆಗಲಿಕ್ಕೆ, ಆಮೇಲೆ ಈ ಪೇಜಿಗೆ ಕನೆಕ್ಟ್ ಆಗ್ತೀರಾ. ಇಲ್ಲಿ ನೀವು ಇಮೇಲ್ ಅಡ್ರೆಸ್ದು ಪಾಸ್ವರ್ಡ್ ಕೊಡ್ಬೋದು. ಓಕೆನಾ, ಸೊ ಇಲ್ಲಿ ನೀವು ಯಾವುದನ್ನ ಇಟ್ಕೊಂಡು ಲಾಗಿನ್ ಆಗ್ಬೋದು. ನಾನಿಲ್ಲಿ ಲಾಗಿನ್ ವಿತ್ ಫೇಸ್ಬುಕ್ ಮೇಲೆ ಟ್ಯಾಪ್ ಮಾಡುವಾಗ ಕನೆಕ್ಟ್ ಆಗಬೇಕು, ನೆಟ್ ಸ್ಲೋ ಉಂಟು ಅಂತ ಮಾಡೋದು, ವೆಯ್ಟ್ ಮಾಡುವ. ಸೊ ಗೈಸ್, ಲಾಗಿನ್ ವಿತ್ ಫೇಸ್ಬುಕ್ ಕೊಡುವಾಗ ನಿಮಗೆ ಈ ಥರ ಒಂದು ಆಪ್ಷನ್ ಬರ್ತದೆ. ಸೊ ನಾನು ಇಲ್ಲಿ ನಾನು ಒಂದು ಇಮೇಲ್ ಐ ಡಿ ಹಾಕ್ತೀನಿ. ನಾನು ಇಮೇಲ್ ಐ ಡಿ ಯಾವುದು ಅಂತ ಹುಡುಕ್ಬೇಕಷ್ಟೇ, ಒಂದು ನಿಮಿಷ ಹುಡುಕಿರ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಸೊ ಗೈಸ್, ನಾನೀಗ ನನ್ನ ಇಮೇಲ್ ಐ ಡಿ ಎಂಟರ್ ಮಾಡಿದೆ. ಆಮೇಲೆ ಇಲ್ಲಿ ನಾನೊಂದು ಹೆಸರು ಹಾಕ್ತೀನಿ, ಇಲ್ಲಿ ಜಿ ಎಸ್ ಕೆ ಅಂತ ಹಾಕ್ತೀನಿ. ಜಿ ಎಸ್ ಕೆ 1 2 3 4 5 6 7 ಹಾಕೋ ಏನಾದರೂ, 1 2 3 ಬಿಟ್ಟೋಯ್ತು ಬ್ರೋ, 1 2 3 4 5 6 7. ಓಕೆನಾ, ಆಮೇಲೆ ಮಂತ್ ಯಾವುದಾದ್ರು ಒಂದು ಹಾಕಿ, ನಾನು ಮಾರ್ಚ್ ಹಾಕ್ತೀನಿ, ಇಲ್ಲಿ ಇದು ಹಾಕ್ತೀನಿ. ಸೊ ಇಲ್ಲಿ 3 ಆಗ್ತೀನಿ. ಓಕೆನಾ, ಇದು ಈ ನೇಮ್ ಅವೈಲೇಬಲ್ ಇಲ್ಲ ಅಂತೆ. ಸೊ ಈ ನೇಮ್ ಚೆಕ್ ಮಾಡುವ, ಇದು ಕೂಡ ಇಲ್ಲ ಮರ, ಎಂಥ ಅವಸ್ಥೆ. ನಾನು ಡ್ರೈವರ್ ಮುನ್ನ ಅಂತ ಹಾಕ್ತೀನಿ. ಓಕೆನಾ, ಡ್ರೈವರ್ ಮುನ್ನ ಇದು ಅವೈಲೇಬಲ್ ಇರಬೇಕು ನನ್ನ ಪ್ರಕಾರ. ಹಾಗಾದರೆ ಈಗ ನೆಕ್ಸ್ಟ್ ಹೋಗುವ, ಇಲ್ಲಿ ಎಲ್ಲ ಎಸ್ 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 ರೈಟ್ ಕ್ಲಿಕ್ ಕೊಡ್ತೀನಿ. ಆಮೇಲೆ ಇಲ್ಲಿ ಐ ಆಮ್ ನಾಟ್ ಹ್ಯೂಮನ್, ಸಾರಿ ಐ ಆಮ್ ಹ್ಯೂಮನ್, ಅಯ್ಯೋ ದೇವ, ಐ ಆಮ್ ಹ್ಯೂಮನ್ ಮೇಲೆ ಟ್ಯಾಪ್ ಮಾಡಬೇಕು. ಇಲ್ಲಿ ಲಾರಿ ಚಿತ್ರ ಕೇಳ್ತಾ ಉಂಟು, ನಾನು ಒಂದು ಲಾರಿ ಮೇಲೆ ಟ್ಯಾಪ್ ಮಾಡ್ತೀನಿ, ಚೆಕ್ ಕೊಡ್ತೀನಿ. ಸೊ ಎಂತ, ಪ್ಲೀಸ್ ಟ್ರೈ ಅಗೈನ್. ಎಂತ ಮರೆ ಅವಸ್ಥೆ, ಇದೆಂತ ಮರೆ, ಯಾರೋ ಮನುಷ್ಯ ಬೈದಾನೆ ಅಂದರೆ ಬೋಟ್ ಆಗಿರಬೇಕು ನಾನು ಅಂದಾಜು. ಓಕೆ, ಬೋಟ್ ಮೇಲೆ ಟ್ಯಾಪ್ ಮಾಡಿದೆ ಮತ್ತು ಚೆಕ್ ಇಟ್. ಈಗ ರೈಟ್ ಕ್ಲಿಕ್ ಬೀಳಬೇಕು ಅಂದಾಜು, ಅಂತ ಬೀಳುವುದಿಲ್ಲ ಮರೆ, ಎಂಥ ಅವಸ್ಥೆ. ರೈಟ್ ಕ್ಲಿಕ್ ಬಿತ್ತು, ಈಗ ಕ್ರಿಯೇಟ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡುವ. ಓಕೆ, ನಾನು ಕ್ರಿಯೇಟ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡುವ. ನನ್ನ ಇಂಟರ್ನೆಟ್ ಸ್ಲೋ, ನನ್ನ ಇಂಟರ್ನೆಟ್ ತುಂಬ ಸ್ಲೋ ಉಂಟು, ಆದ್ದರಿಂದ ಇಷ್ಟು ಟೈಮ್ ತಗೊಳ್ತಾ ಉಂಟು. ನಿಮ್ಮ ಇಂಟರ್ನೆಟ್ ಫಾಸ್ಟ್ ಇದ್ದರೆ ಕಣ್ಣು ಮುಚ್ಚಿ ಬಿಡುವ ಅಷ್ಟರಲ್ಲಿ ಆಗ್ತದೆ. ಸೊ ರೆಕಮೆಂಡ್ ಸೆಟ್ಟಿಂಗ್ಸು ಎಲ್ಲ ಎಸ್ ಕೊಡು ಬ್ರೋ, ನಿಮಗೆ ನೀವು ಓದ್ಕೊಳ್ಳಿ, ನಾನು ಓದ್ತಾ ಇಲ್ಲ. ಓಕೆ, ನಾನು ಓದಿದ್ದು ತುಂಬ ಟೈಮ್ ಆಗ್ತದೆ, ನಾನು ಎಸ್ ಕೊಡ್ತೀನಿ ಮತ್ತು ಇಲ್ಲಿ ಕಂಟಿನ್ಯೂ ಕೊಡ್ತೀನಿ. ಓಕೆನಾ, ಸೊ ನೀವು ನಿಮಗೆ ಬೇಕಾದರೆ ಕೊಡಿ, ರೈಟ್ ಕ್ಲಿಕ್, ಇಲ್ಲ ಬೇಡ. ಓಕೆನಾ, ಸೊ ಕಂಟಿನ್ಯೂ ಕೊಟ್ಟಾದಮೇಲೆ ನೆಕ್ಸ್ಟ್ ಪೇಜ್ ಲೋಡ್ ಆಗ್ತದೆ. ಓಕೆ, ನಿಮ್ಮ ಇಮೇಲ್ ಐಡಿಗೆ ಒಂದು ಇಮೇಲ್ ಬಂದಿರುತ್ತೆ. ಸೊ ಆ ಇಮೇಲನ್ನು ಚೆಕ್ ಮಾಡಬೇಕು ನಾವು. ಹಾಗಾದರೆ ನನಗೆ ಡೈರೆಕ್ಟಾಗಿ ನನ್ನ ಜಿಮೇಲ್ ಓಪನ್ ಮಾಡ್ತೀನಿ. ಸೊ ಜಿಮೇಲ್, ಜಿಮೇಲ್ ಓಪನ್ ಆಯಿತು. ಸೊ ಅಷ್ಟು ಪ್ರೊಸೆಸ್ ಆದ ತಕ್ಷಣ ನಿಮ್ಮ ಮೇಲಿಗೆ ಒಂದು ಇಮೇಲ್ ಬಂದಿರುತ್ತೆ. ಓಕೆನಾ, ಆ ಇಮೇಲ್ ಮೇಲೆ ಟ್ಯಾಪ್ ಮಾಡಬೇಕು. ಸೊ ನನ್ನ ಇಮೇಲ್ ಚೆಕ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಎಲ್ಲುಂಟು ಮರ ಇಮೇಲ್, ಎಲ್ಲುಂಟು. ಓಕೆ ನೋಡಿ, ಬಂದಿದೆ ಇಲ್ಲಿ. ಸೊ ನೋಡ್ತಾ ಇದ್ದಿರಲ್ಲ, ಬಂದಿದೆ ಇಲ್ಲಿ 6:03 ಬಂದಿದೆ, ಎನ್ವಿಡಿಯಾ ಅಕೌಂಟ್ಸ್ ಕ್ರಿಯೇಟೆಡ್ ಅಂತ ಬಂದಿದೆ. ಅದ್ರ ಮೇಲೆ ಟ್ಯಾಪ್ ಮಾಡಿ, ಅದರ ಮೇಲೆ ಟ್ಯಾಪ್ ಮಾಡಿ ಆಗುವಾಗ ನಿಮಗೆ ಈ ಥರ ಬರ್ತದೆ. ಈ ಥರ ಇಲ್ಲಿ ವೆರಿಫೈ ಇಮೇಲ್ ಅಡ್ರೆಸ್ ಮೇಲೆ ಟ್ಯಾಪ್ ಮಾಡಿ, ವೆರಿಫೈ ಇಮೇಲ್ ಅಡ್ರೆಸ್ ಮೇಲೆ ಟ್ಯಾಪ್ ಮಾಡುವಾಗ ನೀವು ಯಾವ ಬ್ರೌಸರಾಗ ಕನೆಕ್ಟ್ ಮಾಡಿದ್ದೀರಾ, ನೀವು ಕ್ರೋಮ್ ಆದರೆ ಕ್ರೋಮ್ ಕೊಡಿ, ಓಪನ್ ಮೆನ್ ಆದರೆ ಓಪನ್ ಮೆನ್. ಸೊ ವೆರಿಫೈಯಿಂಗ್ ಇಮೇಲ್ ಅಡ್ರೆಸ್, ಇಲ್ಲಿ ಥ್ಯಾಂಕ್ ಯು ಫಾರ್ ವೆರಿಫೈಯಿಂಗ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಬಂತು. ಹಾಗಾದರೆ ಇನ್ನೆಂತ ಮಾಡಬೇಕು? ಸೊ ಗೈಸ್, ಇಷ್ಟಾದಮೇಲೆ ನಾವಿನ್ನು ಡೈರೆಕ್ಟಾಗಿ ನಮ್ಮ ಆ್ಯಪ್ ಓಪನ್ ಮಾಡುವ. ಆ್ಯಪ್ ಇನ್ನು ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿದೆ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಈ ಜಿ ಫೋರ್ಸ್ ನಾವು ಆ್ಯಪನ್ನು. ಓಕೆನಾ, ಸೊ ಗೈಸ್, ಹಾಗಾದರೆ ಈಗ ನಮ್ಮ ಆ್ಯಪ್ ಓಪನ್ ಮಾಡುವ, ಜಿ ಫೋರ್ಸ್ ನಾವು ಆ್ಯಪ್ ಓಪನ್ ಮಾಡುವ. ಇಲ್ಲಿ ಲಾಗಿನ್ ಕೊಡು. ಓಕೆನಾ, ಲಾಗಿನ್, ಎರಡನೇ ಆಪ್ಷನ್ ಲಾಗಿನ್. ಸೊ ಆಗ ಇಲ್ಲಿ ಒಪೆರ ಮೆನು ಮೇಲೆ ಟ್ಯಾಪ್ ಮಾಡು. ಒಪೆರ ಮೆನು ಮೇಲೆ ಟ್ಯಾಪ್ ಮಾಡುವಾಗ ವಾಪಸ್ ಅದೇ ಪೇಜಿಗೆ ರೀಡೈರೆಕ್ಟ್ ಆಗ್ತದೆ. ಸೊ ಗೈಸ್, ಇಲ್ಲಿ ಬಂದಿದ್ದೀವಿ. ಇಲ್ಲಿಗ ನಾವೆಂತ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಲಾಗಿನ್ ವಿತ್ ಯುವರ್ ಜಿ ಫೋರ್ಸ್ ನಾವು ಪ್ರೊವೈಡರ್, ಇಲ್ಲಿ ಎನ್ವಿಡಿಯಾ ಅಂತ ಮಕ್ಕಳು ಉಂಟಲ್ಲ, ಸೊ ಅದರ ಮೇಲೆ ಟ್ಯಾಪ್ ಮಾಡಬೇಕು ಎನ್ವಿಡಿಯಾ ಮೇಲೆ. ಇನ್ನೊಂದು ವಿಷಯ ನೆನ್ಬಿಟ್ಕೊಳ್ಳಿ, ನಿಮ್ಮ ವಿ ಪಿ ಎನ್ ಆಫ್ ಆಗಿರಬಾರ್ದು. ಓಕೆನಾ, ಕನೆಕ್ಟೆಡ್ ಆಗಿಯೇ ಇರಬೇಕು. ಸೊ ನಾವಿಲ್ಲಿ ಎನ್ವಿಡಿಯಾ ಮೇಲೆ ಟ್ಯಾಪ್ ಮಾಡಿದ್ದೀನಿ. ಎನ್ವಿಡಿಯಾ ಮೇಲೆ ಟ್ಯಾಪ್ ಮಾಡಿ, ಈಗ ಲೋಡಿಂಗ್ ಆಗ್ತಾ ಉಂಟು ಬ್ರೋ. ಓಕೆ, ಇಲ್ಲಿ ಡ್ರೈವರ್ ಮುನ್ನ ಅಂತ ಕಾಣ್ತಾ ಉಂಟು. ಸೊ ಡ್ರೈವರ್ ಮುನ್ನ ಮೇಲೆ ಟ್ಯಾಪ್ ಮಾಡುವ ಅಂದರೆ ನೀವು ಆಗ ಅಕೌಂಟ್ ಮಾಡಿರ್ತೀರಲ್ಲ, ಮಾಡಿದ್ದೀರಲ್ಲ ಅಕೌಂಟ್, ಸೊ ಅದರಲ್ಲಿ ಸೇವ್ ಆಗಿರುತ್ತೆ. ಓಕೆನಾ, ಸೊ ನಿಮ್ಮ ಹೆಸರು ಅಕೌಂಟ್ ಮೇಲೆ ಟ್ಯಾಪ್ ಮಾಡಿ, ಮತ್ತು ಇಲ್ಲಿ ನಾನಿಲ್ಲಿ ಎಸ್ 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 ಕೊಡ್ತೀನಿ, ಸಬ್ಮಿಟ್. ಸೊ ನಮ್ಮದೀಗ ಲೋಡ್ ಆಗ್ತಾ ಉಂಟು, ಲಾಗಿನ್ ಆ್ಯಸ್ ಡ್ರೈವರ್ ಮುನ್ನ. ಸೊ ಸಕ್ಸಸ್ಫುಲ್ಲಿ ನಮ್ಮ ಅಪ್ಲಿಕೇಶನ್ ಈಗ ಲಾಗಿನ್ ಆಗಿದೆ. ನಾನು ಅಂದ್ಕೊಳ್ತೇನೆ ಯಾವ ಥರ ಲಾಗಿನ್ ಆಗ್ಬೋದು ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂತ. ಓಕೆನಾ, ಸೊ ಹಾಗಾದರೆ ಈಗ ನೋಡುವ, ಟೈಮ್ ತಗೊಳ್ತಾ ಉಂಟು. ವಿ ನೀಡ್ ಟು ಡೌನ್ಲೋಡ್ ಅಡಿಷನಲ್ ಡೇಟಾ, ಗೇಮ್ ಡೇಟಾ, ದಿಸ್ ಮೇ ಟೇಕ್ ಲಾಂಗರ್ ಟೈಮ್. ಅಣ್ಣ ಎಷ್ಟೊತ್ತು ಬಂತಲ್ಲ ಮರೆ, ಬಂತು 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 ಬಂತು. ಸೊ ಗೈಸ್ ನೋಡಿ, ಇಲ್ಲಿ ಪಾಪ್ಯುಲರ್ ಗೇಮ್ ಆಲ್ರೆಡಿ ಬಂದಿದೆ, ಅಪೆಕ್ಸ್ ಲೆಜೆಂಡ್ ಉಂಟು.
ಆಮೇಲೆ ಯಾವುದುಂಟು, ಅವೆಂಜರ್ಸ್ ಉಂಟು, ಆಮೇಲೆ ಅಸಿಸ್ ಉಂಟು, ಆಮೇಲೆ ಅಸಿನ್ಸಿಯನ್ಸ್ ಕ್ರೀಡ್ ಉಂಟು, ಆಮೇಲೆ ಎಲ್ಲ ಉಂಟು ಬ್ರೋ, ಎಲ್ಲ ಉಂಟು. ಹಿಟ್ ಮ್ಯಾನ್ ಉಂಟು, ಆಮೇಲೆ ಸೊ ಸಾಧಾರಣ ಎಲ್ಲ ಉಂಟು. ನಾನು ನೋಡಿದಾಗೆ ಗ್ರ್ಯಾಂಡ್ ಥೀಫ್ ಆಟೋವನ್ನು ನಂಗೆ ಕಾಣಲಿಲ್ಲ. ಓಕೆನಾ, ನಿನ್ನ ಮೇಲೆ ಚೆಕ್ ಮಾಡೋ ಈ ಸಾರಿ ಬಂದಿದೆ ಅಂತ. ಗ್ರ್ಯಾಂಡ್ ಥೀಫ್ ಆಟೋ, ಗ್ರ್ಯಾಂಡ್ ಥೆಫ್ಟ್ ಆಟೋ ಬರಲಿಲ್ಲ. ETS 2 ಉಂಟು. ಯುರೋ ಟ್ರಕ್ ಸಿಮ್ಯುಲೇಟರ್ ಬಂತು ನೋಡಿ, ಯುರೋ ಟ್ರಕ್ ಸಿಮ್ಯುಲೇಟರ್. ಸೊ ಈ ಗೇಮನ್ನು ಆಡಲಿಕ್ಕೆ ನಿಮ್ಮೊಟ್ಟಿಗೆ ಸ್ಟೀಮ್ ಐ ಡಿ ಇರಬೇಕು, ಯುರೋ ಟ್ರಕ್ ಸಿಮ್ಯುಲೇಟರ್ ಆಡಲಿಕ್ಕೆ. ಓಕೆನಾ, ಸ್ಟೀಮ್ ಆಪ್ಷನ್ ಕೇಳ್ತಾ ಉಂಟು ನಿಮಗೆ. ಇಲ್ಲಿ ನೋಡಿ, ಟು ಪ್ಲೇ ದಿಸ್ ಗೇಮ್ ಯು ಮಸ್ಟ್ ಓನ್ ಐ ಡಿ ಆನ್ ಸ್ಟೀಮ್. ಸ್ಟೀಮ್ ಅಂದರೆ ಎಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ, ನಿಮಗೆ ಬೇಕಾದಷ್ಟು ವೀಡಿಯೋಗಳು ಸಿಗುತ್ತೆ ಸ್ಟೀಮ್ ಅಂದರೆ ಎಂತ ಅಂತ. ಓಕೆನಾ, ಸೊ ಸ್ಟೀಮ್, ವಾಟ್ ಈಸ್ ಸ್ಟೀಮ್ ಇನ್ ಪೀಸ್ ಇನ್ ಸರ್ಚ್ ಮಾಡಿ ನಿಮಗೆ ಸಿಗ್ತದೆ. ಓಕೆನಾ, ಸ್ಟೀಮ್ ಅಂದರೆ ಎಂತ. ಸೊ ಸ್ಟೀಮ್ ಬೇಕು ನಿಮಗೆ. ಸೊ ಈಗ ಯುರೋ ಟ್ರಕ್ ಸಿಮ್ಯುಲೇಟರ್ ಟು ಪ್ಲೇ ಕೊಡಿ, ಇಲ್ಲಿ ಅಲೌ ಕೊಡಿ, ಸ್ಟೀಮ್ ಐ ಡಿ ಲಾಗಿನ್ ಆದಮೇಲೆ. ಸೊ ಲಾಗಿನ್ ಆಮೇಲೆ ಮಾಡ್ಬೋದು. ಓಕೆನಾ, ಸೊ ಡೈರೆಕ್ಟಾಗಿ ಪ್ಲೇ ಕೊಡಿ, ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಇದು ಬೇಡ, ಕಂಟಿನ್ಯೂ ಕೊಡಿ. ಓಕೆ, ಟರ್ನ್ ಆಫ್ ಯುವರ್ ಗೇಮ್ ಒನ್. ಓಕೆ ಬ್ರೋ, ಓಕೆ. ಸೊ ಇಲ್ಲಿ ಕನೆಕ್ಟ್ ಆಗ್ತಾ ಉಂಟು. ಸೊ ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮ್ಮ ಇಂಟರ್ನೆಟ್ ತುಂಬ ಸ್ಪೀಡ್ ಇರಬೇಕಾಗ್ತದೆ. ಓಕೆನಾ, ತುಂಬ ಅಂದರೆ ತುಂಬ. ಸೊ ಸ್ಟೀಮ್ ಐ ಡಿ ಇರಬೇಕು. ನಾನೊಟ್ಟಿಗೆ ಸ್ಟೀಮ್ ಐ ಡಿ ಇಲ್ಲ, ಅಪೆಕ್ಸ್ ಸ್ಟೋರ್ನ ಐ ಡಿ ಉಂಟು. ಸೊ ಸ್ಟೀಮ್ ಐ ಡಿ ಇಲ್ಲ ಮರೆ, ಎಂತ ಮಾಡೋದು. ಸೊ ಅಪೆಕ್ಸ್ ಸ್ಟೋರ್ನ ಐ ಡಿ ಉಂಟು, ಆದರೆ ಅಪೆಕ್ಸ್ ಸ್ಟೋರ್ನ ಐ ಡಿಯಲ್ಲಿ ETS 2 ಗೇಮ್ ಆಡಲಿಕ್ಕೆ ಆಗೋದಿಲ್ಲ, ಅದೇ ಇಲ್ಲಿ ಸಮಸ್ಯೆ ಆಗಿರೋದು. ಓಕೆನಾ, ಸೊ ಆದ್ದರಿಂದ ನಾನೆಂತ ಮಾಡಿದ್ದೇನೆ ಅಂದರೆ, ಈಗ ನನ್ನ ಟಿರುವ ಇಂಟರ್ನೆಟ್ ಸ್ಪೀಡಲ್ಲಿ ಈ ಗೇಮ್ ಅಂತೂ ಆಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದ ನನ್ನ ಫ್ರೆಂಡ್ನ ಅಂದರು, ನನ್ನ ಸ್ವಲ್ಪ ಒಬ್ಬ ಯೂಟ್ಯೂಬ್ ಫ್ರೆಂಡ್ಸ್ನ ಹೇಳ್ಬೋದು. ಸೊ ಅವನೊಟ್ಟಿಗೆ ಹೇಳಿ ಒಂದು ಚಿಕ್ಕ ಕ್ಲಿಪ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಕೆನಾಟ್ ಕನೆಕ್ಟ್ ಟು ಜಿ ಫೋರ್ಸ್ ನಾವು. ವಿಶಿಷ್ಟೆ ಇಲ್ಲಿ ನನ್ನ ಇಂಟರ್ನೆಟ್ ನೋಡಿ, 7KB ಓಪನ್ ಆಗಲಿಲ್ಲ ಇದು. ಇದಕ್ಕೆ ಮಿನಿಮಮ್ ಎಷ್ಟಂದರೆ, ಇಲ್ಲಿ ಮಿನಿಮಮ್ ಸ್ಪೀಡ್ 5-10 MB/s ಬೇಕಾಗ್ಬೋದು ನಿಮಗೆ ಈ ಗೇಮ್. ನಾ ನೀವು ಆಡಬೇಕಂದ್ರೆ ಗ್ಲಿಚ್ ಇಲ್ಲಾದರೆ ಆಡಬೇಕು ಅಂದ ಇದ್ದರೆ. ಓಕೆನಾ, ನಂಗೆ ಇಲ್ಲಿ 39KB ಸಿಗ್ತಾ ಉಂಟು. ಸೊ ಎಷ್ಟು ಸ್ಪೀಡ್ ಇದ್ದರೆ ಆಗೋದಿಲ್ಲ. ಆದ್ದರಿಂದ ನನ್ನ ಫ್ರೆಂಡ್ ಒಟ್ಟಿಗೆಲ್ಲಿ ಒಂದು ಚಿಕ್ಕ ಗೇಮ್ ಪ್ಲೇ ರೆಕಾರ್ಡ್ ಮಾಡಿದ್ದೀನಿ. ಯಾಕಂದರೆ ನಿಮ್ಮಲ್ಲಿ ತುಂಬ ಜನ ಫೇಕ್ ಅಂತ ಹೇಳ್ತಿದ್ರು, ತಲೆ ಹಾಲಾಯಿತು ಮಾರೆ ಅದನ್ನು ಕೇಳಿ. ಓಕೆನಾ, ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಗೇಮ್ ಪ್ಲೇ ಒಟ್ಟಿಗೆ ರೆಕಾರ್ಡ್ ಮಾಡಿ ಕಳಿಸ್ಲಿಕ್ಕೆ ಹೇಳಿದ್ದೀನಿ. ಸೊ ಆ ಗೇಮ್ ಪ್ಲೇ ಆಲ್ರೆಡಿ ಬಂದಿದೆ, ನಿಮಗೆ ತೋರಿಸ್ತೀನಿ. ಈ ಗೇಮ್ ಅಂದರೆ ಈ ಸ್ಟೀಮ್ ಐ ಡಿ ಒಟ್ಟಿಗೆ ನೀವು ಲಾಗಿನ್ ಆದಮೇಲೆ ಯಾವ ಥರ ಈ ಗೇಮ್ ಇರ್ತದೆ ಅಂತ ನಿಮಗೆ ತೋರಿಸ್ಲಿಗೋಸ್ಕರ. ಓಕೆನಾ, ಸೊ ಈ ಲೋಡಿಂಗ್ ಉಂಟಲ್ಲ, ಈ ಲೋಡಿಂಗ್ ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಪೋರ್ಟಲ್ ಬರ್ತದೆ. ಸೊ ಅದರಲ್ಲಿ ಲಾಗಿನ್ ಇರುತ್ತೆ, ಲಾಗಿನ್ ವಿತ್ ಸ್ಟೀಮ್ ಅಂತ. ಸೊ ಅಲ್ಲಿ ಲಾಗಿನ್ ವಿತ್ ಸ್ಟೀಮ್ ಅಂತ ಇರ್ತಾರೆ, ಅದರ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಸ್ಟೀಮ್ನ ಐ ಡಿ ಎಂಟರ್ ಮಾಡಿ, ಆಮೇಲೆ ಓಕೆ ಕೊಡಿ, ನಿಮ್ಮ ಗೇಮ್ ಓಪನ್ ಆಗ್ತದೆ. ಸೊ ಗೈಸ್, ಹಾಗಾದರೆ ನಾನೀಗ ನಾನು ಹೇಳಿದಾರೆ ಗೇಮ್ ಪ್ಲೇ ಇದ್ದೀನಿ. ಸೊ ಗೇಮ್ ಪ್ಲೇನ ಇಂಟ್ರೊಡಕ್ಷನ್, ನಿಮಗೆ ಇಲ್ಲಿ ಹತ್ತರಲ್ಲಿ ಒಂದು ಕುಟ್ಟೆ ಕಾಣ್ತಾ ಉಂಟಲ್ಲ, ಆ ಕುಟ್ಟೆ ಕಾಣ್ತಾ ಇದ್ದರೆ ಇದು ನಮ್ಮ ಜಿ ಫೋರ್ಸ್ ನಾವು ಗೇಮ್ನಲ್ಲಿ ರೆಕಾರ್ಡ್ ಮಾಡಿದಂಥ, ಅಂದರೆ ಜಿ ಫೋರ್ಸ್ ನಾವು ಆ್ಯಪ್ನ ಮೊಬೈಲ್ ಆ್ಯಪ್ನ ಮುಖಾಂತರ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದಂಥ ವೀಡಿಯೋ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು. ಓಕೆನಾ, ಸೊ ETS 2 ಗೇಮ್ನ ಹೋಮ್ ಸ್ಕ್ರೀನ್ ನಿಮಗೆ ಈ ಥರ ಇರ್ತದೆ. ಓಕೆನಾ, ಸೊ ಆಲ್ರೆಡಿ ಒಂದು ಅವರಿಗೆ, ಸೊ ಈ ಜಿ ಫೋರ್ಸ್ ನಾವು ಆ್ಯಪ್ನವರು ಆಲ್ರೆಡಿ ನಿಮಗೆ ಒಂದು ಅಲ್ಲಿ ಪ್ರೊಫೈಲ್ ಮಾಡಿ ಕಟ್ಟಿರ್ತಾರೆ. ಸೊ ಇದರಲ್ಲಿ ಕಷ್ಟ ವಿಷಯ ಅದೇನೆಂದರೆ, ಇದರಲ್ಲಿ ಈ ಬಟನ್ಸ್ ಉಂಟಲ್ಲ, ಸೊ ಅದು ಯಾವುದ್ಯಾವ್ದು ಅಂತಲೇ ಗೊತ್ತಾಗಿಲ್ಲ ಬ್ರೋ. ಇಲ್ಲಿ ಕಂಟಿನ್ಯೂ ಗೇಮ್ ಅಂತ ಕೊಡ್ತೀನಿ. ಓಕೆ, ನಾನು ಕೊಡ್ತೀನಲ್ಲ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಾದರೆ ಇಲ್ಲಿ ನೋಡಿ, ಸೇಮ್ ಟು ಸೇಮ್ ಎಲ್ಲ ಆ ಥರ ಇದೆ, ಎಲ್ಲ ಅದೇ ಥರ ಇದೆ ನೋಡಿ. ಸೊ ಇಲ್ಲಿ ಈ ಥರ ಎಲ್ಲ ಬರ್ತದೆ, ನಾನು ಸ್ಕಿಪ್ ಮಾಡ್ತೀನಿ, ಡೈರೆಕ್ಟ್ ಗೇಮ್ ಪ್ಲೇಗೆ ಹೋಗ್ತೀನಿ. ಓಕೆನಾ, ಸೊ ಇಷ್ಟೇ ರೆಕಾರ್ಡ್ ಆಗಿರುವಂಥದ್ದು. ಸೊ ಇದು ಲಾಸ್ಟ್ ನೋಡಿ, ಸ್ವಲ್ಪ ಟಫ್ ಉಂಟು ತಿರುಗಿಸ್ಲಿಕ್ಕೆ, ಎಲ್ಲ ಗಾಡಿ ಕಂಟ್ರೋಲ್ ಮಾಡಲಿಕ್ಕೆ, ಆದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ವರ್ಕ್ ಆಗ್ತದೆ ಬ್ರೋ. ಹಾಗಾದರೆ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇವತ್ತಿನ ವೀಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಥಮ್ಸ್ ಅಪ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ.